ಹಾಯ್ ಫ್ರೆಂಡ್ಸ್, ಪೃಥ್ವಿ ಜಾಬ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಭಾರತೀಯ ರೈಲ್ವೆಯಲ್ಲಿ ಹೊಸ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ 9,000 ಉದ್ಯೋಗ ಅರ್ಜಿಕರಿದ್ದಾರೆ. ಇಲ್ಲಿ ತಾಂತ್ರಿಕ ಉದ್ಯೋಗ ಅರ್ಜಿಕರಿದ್ದಾರೆ. ಇದು ಇದೇ ತಿಂಗಳಲ್ಲಿರತಕ್ಕಂಥ ಒಂದು ನೇಮಕಾತಿ ಬಂದಿದೆ. ಇವಾಗ ನೋಟಿಫಿಕೇಷನ್ ಔಟ್ ಆಗಿದೆ. ನಿಮಗೆ ಈ ವಿಡಿಯೋದಲ್ಲಿ ಈ ಹುದ್ದೆ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ. ಇಲ್ಲಿ ಎಷ್ಟು ಹುದ್ದೆ ಖಾಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು, ಎಜುಕೇಷನ್ ಸ್ಯಾಲರಿ ಅಪ್ಲೈ ಮಾಡ್ತೀನಿ ಅಂತ ಎಲ್ಲರೂ ಸಂಪೂರ್ಣ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊಂಡೆ ತಗೊಂಡು ಹೇಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತವೆ. ಹಾಗೂ CSE ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ರೈತರ ಮಾಹಿತಿ ಕೂಡ ದೊರೆತಿದೆ. ಓಕೆ ಫ್ರೆಂಡ್ಸ್, ನೇರ ವಿಷಯಕ್ಕೆ ಹೋಗೋಣ. ಇವಾಗ ನೋಟಿಫಿಕೇಷನ್ ಮಾಹಿತಿ ಕೊಟ್ಟಿದ್ದಾರೆ. ಹುದ್ದೆಗಳು ಬಂದು ರೈಲ್ವೆ ನೇಮಕಾತಿ ಮಂಡಳಿ 2024 ಅಂತ ಕೊಟ್ಟಿದ್ದಾರೆ. ಇಲಾಖೆ ಹೆಸರು ಬಂದು ರೈಲ್ವೆ ನೇಮಕಾತಿ ಮಂಡಳಿ RRB ನೇಮಕಾತಿ ಆಗಿರುತ್ತದೆ. ಹುದ್ದೆಗಳ ಹೆಸರು ತಂತ್ರಜ್ಞಾನ ಟೆಕ್ನಿಕಲ್ ಹುದ್ದೆಗಳಾಗಿವೆ. ಇಲ್ಲಿ ಒಟ್ಟು ಹುದ್ದೆಗಳು ಬಂದು 9,000 ಹುದ್ದೆಗಳು ಎಂದು ಕೊಟ್ಟಿದ್ದಾರೆ. ಸಂಬಳ ಬಂದುಬಿಟ್ಟು RRB ನೇಮಕಗಳ ಪ್ರಕಾರ ಕೊಟ್ಟಿದ್ದಾರೆ. ಉದ್ಯೋಗ ಸ್ಥಳ ಭಾರತ ಇದೆ ಅಂತ ಇರತಕ್ಕಂಥ ಒಂದು ನೇಮಕಾತಿಯಾಗಿದೆ. ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಫೆಬ್ರವರಿ ತಿಂಗಳಲ್ಲಿ ಅಂತ ಕೊಟ್ಟಿದ್ದಾರೆ. ಇದೇ ತಿಂಗಳಿರ್ತಕ್ಕಂಥ ಒಂದು ನೇಮಕಾತಿ ಅಂತ ಕೊಟ್ಟಿದ್ದಾರೆ. ಇನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಮಾರ್ಚ್ ಅಂತ ಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಸುವ ಮೂಡು ಆನ್ಲೈನ್ ಮೂಲಕ ಆಗಿರ್ತದೆ. ನೀವು ಅಪ್ಲೈ ಮಾಡ್ಬೇಕಾದ್ರೆ indianrailways.gov.in ಇದು ಆಪ್ಷನ್ ವೆಬ್ಸೈಟ್ ಆಗಿದೆ. ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸಬೇಕು. ಇಲ್ಲಿ ಹುದ್ದೆಗಳ ಹೆಸರು ಬಂದು ತಂತ್ರಜ್ಞ ಹುದ್ದೆಗಳಾಗಿವೆ. 9,000 ಹುದ್ದೆ ಅಂತ ಕೊಟ್ಟಿದ್ದಾರೆ. ಇನ್ನು ಈ ಹುದ್ದೆಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ರೀತಿ ನೋಡ್ಬೇಕಾದ್ರೆ ಮೆಟ್ರಿಕ್ಯುಲೇಷನ್, ITI, ಟ್ರೇಲ್ ಸರ್ಟಿಫಿಕೇಟ್, ಇಂಜಿನಿಯರಿಂಗ್ ಡಿಪ್ಲೊಮಾ ಪದವಿ ಪಾಸರು ಹುದ್ದೆಗೆ ಅಪ್ಲೈ ಮಾಡ್ಬೋದು. SLC, ITI ಡಿಪ್ಲೊಮಾ ಆದರೂ ಕೂಡ ಅದನ್ನು ಸಲ್ಲಿಸಬಹುದಾಗಿದೆ. ಇಲ್ಲಿ 9,000 ತಂತ್ರಜ್ಞ ಹುದ್ದೆಗಳಿಗೆ ಅಗತ್ಯ ಇರುವ ಶೈಕ್ಷಣಿಕ ರೀತಿ ಕೊಟ್ಟಿದ್ದಾರೆ. SSLC, ITI ಮತ್ತು ಟ್ರೇಲ್ ಸರ್ಟಿಫಿಕೇಟ್, ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಪದವಿ ಪಾಸ್ ಆದರೂ ಈ ಹುದ್ದೆಗೆ ಅಪ್ಲೈ ಮಾಡಬೇಕಂತ ಕೊಟ್ಟಿದ್ದಾರೆ. ಇನ್ನು ಸಂಬಳ ಬಂದ್ಬಿಟ್ಟು ಯಾವ ರೀತಿ ಇರುತ್ತಂದರೆ ಅದು ರೈಲ್ವೆ ನಿಯಮಗಳ ಪ್ರಕಾರ ಕೊಟ್ಟಿದ್ದಾರೆ. ಪ್ರಂಚನ ಈ ಹುದ್ದೆಯ ನೇಮಕಾತಿಯ ವಯೋಮಿತಿ ಬಂದ ರೀತಿಯಾಗಿರುತ್ತದೆ. ಕನಿಷ್ಠ ವಯಸ್ಸು 18 ಆಗಿರಬೇಕು, ಗರಿಷ್ಠ 28 ವರ್ಷ ಕೊಟ್ಟಿದ್ದಾರೆ. ಇನ್ನು ವಯೋಮಿತಿ ಸಲ್ಲಿಕೆ ಕೂಡ ಇರುತ್ತದೆ, ಅದು RRB ನಿಯಮಗಳ ಪ್ರಕಾರ ಕೊಟ್ಟಿರ್ತಾರೆ. ಇನ್ನು ಶುಲ್ಕ ಬಂದರೆ ಯಾವುದೇ ರೀತಿಯ ಶುಲ್ಕವಿಲ್ಲ ಅಂತ ಕೊಟ್ಟಿದ್ದಾರೆ. ನೀವು ಹೆಚ್ಚಿನ ಮಾಹಿತಿಗಾಗಿ ನೋಟಿಫಿಕೇಷನ್ ನೋಡ್ಕೋಬಹುದು. ಇನ್ನು ಅರ್ಜಿ ಸಲ್ಲಿಸುವ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರ್ತದೆ, ಅದರಲ್ಲಿ ಮೊದಲನೇದಾಗಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರ್ತವೆ. ಆಮೇಲೆ ದಾಖಲೆಗಳ ವೆರಿಫಿಕೇಷನ್ ಇರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್. ಆಮೇಲೆ ವೈದ್ಯಕೀಯ ಪರೀಕ್ಷೆ ಮೂಲಕ ಆಯ್ಕೆ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಇನ್ನು ದಿನಾಂಕಗಳು ಇದೇ ತಿಂಗಳಲ್ಲಿ ಅಪ್ಡೇಟ್ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಯಾವುದೇ ರೀತಿ ಕನ್ಫರ್ಮ್ ಡೇಟ್ ಕೊಟ್ಟಿಲ್ಲ, ಕೊಟ್ಟಂದ್ರೆ ಮತ್ತೊಂದು ವೀಡಿಯೋ ಮಾಡ್ತೀನಿ, ಯಾವಾಗ ಮಾಹಿತಿಯನ್ನು ಸಂಪೂರ್ಣ ಪಡ್ಕೋಬೋದು. ನೋಡಿ ಫ್ರೆಂಡ್ಸ್, ಇದು ಆಫ್ಸೈಡ್ ಬಂದಂಥ ನೋಟಿಫಿಕೇಷನ್ ಆಗಿರುತ್ತದೆ. ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಮಿನಿಸ್ಟ್ರಿ ಆಫ್ ರೈಲ್ವೇಸ್ ರೈಲ್ವೆ ರಿಕ್ವೈರ್ಮೆಂಟ್ ಬೋರ್ಡ್ ಅಂತ ಕೊಟ್ಟಿದ್ದಾರೆ. CEN 02-2024 ರಿಕ್ವೈರ್ಮೆಂಟ್ ಟೆಕ್ನಿಷಿಯನ್ಸ್ ಟೆನೆಟಿವ್ ಟೈಮ್ ಲೈನ್ ಕೊಟ್ಟಿದ್ದಾರೆ. ಇಲ್ಲಿ ನಂಬರ್ ಆಫ್ ವೇಕೆನ್ಸಿ ಬಂದ್ಬಿಟ್ಟು 9,000 ಅಂತ ಕೊಟ್ಟಿದ್ದಾರೆ. ಇಮೇಲೆ ಪಬ್ಲಿಕೇಷನ್ ನೋಟಿಫಿಕೇಷನ್ ಎಂಪ್ಲಾಯ್ಮೆಂಟ್ ನ್ಯೂಸ್ ಪ್ರಕಾರ February 2024 ಅಂತ ಕೊಟ್ಟಿದ್ದಾರೆ. ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಮಾರ್ಚ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ದಿ ಕಂಪ್ಯೂಟರ್ ಬೇಸ್ಡ್ CBT ಆ್ಯಂಡ್ ಟೆನೆಟಿವ್ ಶೆಡ್ಯೂಲ್ ಟು ಬಿ ಹೆಲ್ಡ್ ಬಿಟ್ವೀನ್ ಅಕ್ಟೋಬರ್ ಆ್ಯಂಡ್ ಡಿಸೆಂಬರ್ ಅಂತ ಕೊಟ್ಟಿದ್ದಾರೆ. ಅವಾಗ ಎಕ್ಸಾಮ್ ಅಂತ ಕೊಟ್ಟಿದ್ದಾರೆ. ಇನ್ನು ಶಾರ್ಟ್ ಲಿಸ್ಟ್ ಬಂದುಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಯುಲ್ ಬಿ ರಿಲೀಸ್ಡ್ ಆ್ಯಂಡ್ February 2025 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪ್ರಶ್ನೆ ಅಂತ ಕೊಟ್ಟಿದ್ದಾರೆ. ಇದು ಆಫ್ಸೈಡ್ ಬಂದಂಥ ಇದು ಒಂದೇ ನೋಟಿಫಿಕೇಷನ್ ಆಗಿರ್ತದೆ. ಇದು 31 ಬಂದಿದೆ. ನೀವು ನೋಡ್ಕೊಂಡು ಮಾಹಿತಿಯನ್ನು ಅರ್ಜಿ ಸಲ್ಲಿಸ್ಬೋದು. ಇಲ್ಲಿ ಅಪ್ಲೈ ಮಾಡೋ ಲಿಂಕ್ ಆಗಿದೆ RRBದು. ಅರ್ಜಿ ಓಪನ್ ಆದ ನಂತರ ಇಲ್ಲಿಂದ ಲಿಂಕ್ ಓಪನ್ ಆಗುತ್ತೆ. ನೀವು ನೇರವಾಗಿ ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದು. ಫ್ರೆಂಡ್ಸ್, ಇವು ಎಲ್ಲ ಲಿಂಕನ್ನು ಇದೇ ವಿಡಿಯೋ ಕಡೆ ಕೊಟ್ಟಿದ್ದೀನಿ. ಒಂದ್ಸರಿ ಸರಿಯಾಗಿ ಚೆಕ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ ಸ್ಟಾರ್ಟ್ ಆದ ನಂತರ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ನೋಡೋಕ್ಕಾಗಿ ತುಂಬ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋ ಭೇಟಿ ಆಗೋಣ. ನಮಸ್ಕಾರ.